ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೀತ ಇನ್ ಕನ್ನಡಕ್ಕೆ ಸ್ವಾಗತ ಕಾರ್ತಿಕ ಮಾಸದ ಎಫೆಕ್ಟು ಇನ್ನೂ ಮುಗಿದಿಲ್ಲ ಕಾರ್ತಿಕ ಮಾಸ ಸೊ ಹಾಗೆ ಇದೆ ಕಲಾವತಿ ಅವ್ರು ಕೇಳಿದ್ರು ಆ ಡಿಸ್ಕೋ ಲೈಟನ್ನು ನನಗೆ ತೋರಿಸಿ ಅಂತ ಸೊ ನೋಡಿ ಈ ರೀತಿ ಕಾಣಿಸುತ್ತೆ ಇದು ಒಂದು ಬಲ್ಬು ಹಾಗೆ ರೊಟೇಟ್ ಆಗ್ತಾ ಇರುತ್ತೆ ಆ ರೊಟೇಟ್ ಆದಾಗ ಎಫೆಕ್ಟ್ ತುಂಬಾ ಚೆನ್ನಾಗಿರುತ್ತೆ ದೀಪಾವಳಿ ಹಬ್ಬಕ್ಕೆ ಒಂದು ಮೆರಗನ್ನು ಕೊಡುತ್ತೆ ಈ ಬಲ್ಬು ಇದನ್ನು ರಿಮೂವ್ ಮಾಡಿದಾಗ ನಾನು ಇನ್ನೊಂದು ಸರಿ ನಿಮಗೆ ತೋರಿಸ್ತೀನಿ ಸೊ ಈಗ ಈ ರೀತಿ ಎಫೆಕ್ಟ್ ಆಗಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಇವತ್ತು ನಾವು ಕ್ಯಾಬಿನೆಟ್ಗೆ ಆರ್ಡರ್ ಮಾಡಿದ್ವಿ ಇದು ಮ್ಯಾನುಫ್ಯಾಕ್ಚರಿಂದ ಮ್ಯಾನುಫ್ಯಾಕ್ಚರರ್ ಹತ್ರನೇ ಕೊಟ್ಟು ಮಾಡಿಸ್ಕೊಂಡಿರೋದು ಇವತ್ತು ಬಂದಿದೆ ಹಾಗೆ ಇದರ ಡೋರ್ಗಳನ್ನೆಲ್ಲ ಫಿಕ್ಸ್ ಮಾಡಬೇಕು ಈ ಡೋರ್ ಹಿಂದ್ಗಡೆ ಒಂದು ಅಲ್ಮಾರ ನೆಟ್ಟಿದೆ ಗಾಡ್ರೇಜ್ ಅಲ್ಮಾರ ಇತ್ತು ಅದು ಬಂದು ಕಿಟಕಿಗಳ ಕಿಟಕಿಯನ್ನು ಕವರ್ ಮಾಡಿದಾಗ ಸ್ವಲ್ಪ ಬೆಳಕು ಕಡಿಮೆ ಅಂತ ಅನ್ನಿಸ್ತಾ ಇತ್ತು ರೂಮ್ಗೆ ಸೊ ಹಾಗಾಗಿ ಅದನ್ನು ತೆಗೆದುಬಿಟ್ಟು ಈ ರೀತಿ ಕ್ಯಾಬಿನೆಟನ್ನು ಮಾಡಿಸ್ಕೊಳ್ಳೋಣ ಅಂತ ಸ್ಟೋರೇಜ್ಗೆ ತುಂಬಾ ಚೆನ್ನಾಗಿ ಸ್ಪೇಷಿಯಸ್ ಆಗಿರುವಂಥ ಒಂದು ಕ್ಯಾಬಿನೆಟ್ಟು ಫೈವ್ ಡೋರ್ಸ್ ಇರುವಂಥದ್ದು ಸುಮಾರು ಐಟಮ್ಸು ಇದರಲ್ಲಿ ಇಟ್ಕೋಬೋದು ದೊಡ್ಡದಾಗಿದೆ ಇನ್ನು ನಾನೇನು ಇದನ್ನು ಅರೇಂಜ್ ಮಾಡಿಲ್ಲ ಹಾಗೆ ಇದನ್ನು ಸ್ಯಾನಿಟೈಸ್ ಮಾಡಿ ಇಟ್ಟಿದ್ದೀನಿ ಸೊ ಇನ್ನೊಂದು ಟೂ ತ್ರೀ ಡೇಸಲ್ಲಿ ಇದರಲ್ಲಿ ಏನು ಇಡಬೇಕು ಅಂತ ಹಸ್ಬೆಂಡು ಮಕ್ಕಳು ಡಿಸೈಡ್ ಮಾಡ್ತಾರೆ ಯಾಕೆಂದರೆ ಅವರ ಪುಸ್ತಕಗಳು ಹಾಗೆ ಫೈಲ್ಗಳು ಅದೇ ಹೋಗುತ್ತೆ ಅದು ಬಿಟ್ಟರೆ ನೆಕ್ಸ್ಟ್ ಬೇರೆ ಏನಿರ್ಬೋದು ಅದನ್ನು ಆಮೇಲೆ ನೋಡೋಣ ಈಗ ಮೇಲೆ ಕೂಡ ನಾವು ಐರನ್ ಕೂಡ ಮಾಡ್ಕೋಬೋದು ಹಾಗೆ ಅದಕ್ಕೋಸ್ಕರ ಒಂದು ಬ್ಲ್ಯಾಂಕೆಟ್ ಹಾಕಿದ್ದೀನಿ ಅದರ ಮೇಲೆ ಕಾಟನ್ ಬೆಡ್ಶೀಟ್ ಹಾಕಿ ಐರನ್ ಮಾಡ್ಕೋಬೋದು ಐರನ್ ಪ್ಯಾಡನ್ನ ತೆಗೆದಿಟ್ಟಾಯಿತು ಸೊ ಐರನ್ ಮಾಡ್ಕೊಳ್ಳೋಕ್ಕೆ ಕೂಡ ತುಂಬಾ ಚೆನ್ನಾಗಿದೆ ಸೊ ಇದು ಬಂದು ಖುಷಿಯಲ್ಲಿ ಇವತ್ತು ಬೆಲ್ಲದ ಜಾಮೂನನ್ನು ಇದ್ದೀನಿ ಆದರೆ ರೆಸಿಪಿನ ನಾನು ಪೂರ್ತಿಯಾಗಿ ನಿಮಗೆ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಚೆಕ್ ಮಾಡಿ ಇದು ಬಂದು ಎಮ್ ಟಿ ಆರ್ ಮಿಕ್ಸ್ ಸೊ ಅದನ್ನು ನಾನು ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಬೆಲ್ಲದಲ್ಲಿ ಮಾಡ್ತಾಯಿದ್ದೀನಿ ಸಕ್ಕರೆ ಸಿರಪ್ಪು ಅಷ್ಟೊಂದು ಒಳ್ಳೆಯದಲ್ಲ ಅದು ಸ್ಲೋ ಪಾಯ್ಸನ್ ಅಂತ ಹೇಳ್ತಾರೆ ಮತ್ತು ಎಲ್ಲದಕ್ಕೂ ನಾವು ಬೆಲ್ಲನೂ ಹಾಕೋಕ್ಕಾಗಲ್ಲ ಕೆಲವು ಟೇಸ್ಟ್ಗಳು ಚೇಂಜ್ ಆಗಿಬಿಡುತ್ತೆ ಆದರೆ ಕೆಲವು ಯಾವುದೇ ಇದಕ್ಕೆ ಹಾಕ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ಖಂಡಿತ ಟ್ರೈ ಮಾಡ್ತೀನಿ ಸೊ ಜಾಮೂನ್ ಮಾಡ್ಬೋದು ಹಾಗೆ ಬಾದುಷಾ ಮಾಡ್ಬೋದು ಜಿಲೇಬಿ ಮಾಡ್ಬೋದು ಬೆಲ್ಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಡಿಲೀಷಿಯಸ್ ಆಗಿರುತ್ತೆ ಸೊ ಇವತ್ತು ನಾನು ಬೆಲ್ಲದ ಜಾಮೂನನ್ನು ಮಾಡ್ತಾ ಇದ್ದೀನಿ ಎಣ್ಣೆ ಕಾಯ್ದಿದೆ ಹಾಗೆ ಈಗ ಒಂದೊಂದೇ ಜಾಮೂನನ್ನು ಫ್ರೈ ಮಾಡ್ಕೊಳ್ತೀನಿ ಹಾಗೆ ಇಲ್ಲಿ ಇನ್ನೂ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ಫ್ರಿಜ್ಜನ್ನು ಆರ್ಡ್ರ್ ಮಾಡಿದ್ವಿ ಅಮೆಝಾನಿಂದ ತಗೊಂಡಿದ್ವಿ ದೀಪಾವಳಿ ಹಬ್ಬಕ್ಕೆ ಸೊ ದೀಪಾವಳಿ ಹಬ್ಬಕ್ಕೆ ಕಾರಣಾಂತರಗಳಿಂದ ಬರಲಿಲ್ಲ ಆದರೆ ಮಾರನೇ ದಿನ ಬಂತು ಕ್ಲಿಪ್ಸನ್ನು ನಾನು ವಿಡಿಯೋ ಮಾಡಿದ್ದೆ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ ಸೊ ಈ ವಿಡಿಯೋದಲ್ಲಿ ಅದನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ರೀಸೆಂಟಾಗಿ ನನ್ನ ಫ್ರಿಜ್ ಕ್ಲೀನಿಂಗ್ ಹೇಗೆ ಮಾಡ್ತೀನಿ ಅನ್ನೋದ್ರ ವಿಡಿಯೋ ಮಾಡಿದ್ದೆ ಆ ಫ್ರಿಜ್ ಬಂದು ಆಲ್ಮೋಸ್ಟ್ ಥರ್ಟೀನ್ ಇಯರ್ಸ್ ಆಗಿತ್ತು ಸೊ ರಿಪೇರ್ ಆಗೋಕ್ಕೆ ಮುಂಚೆ ಅದನ್ನು ತೆಗ್ದಿಬಿಡೋಣ ಅಥವಾ ರಿಪೇರಿ ಆಗಿಬಿಟ್ರೆ ಒಂಥರ ನಮಗೆ ಟೆನ್ಷನ್ ಅಲ್ಲ ಟೆನ್ಷನ್ ಆಗ್ಬೋದು ಇಲ್ಲದೆ ಇರ್ಬೋದು ಸೊ ಅದಾಗೋಕ್ಕೆ ಮುಂಚೆನೇ ಹೊಸ ಫ್ರಿಜ್ಜನ್ನು ತಗೊಳ್ಳೋಣ ಹಾಗೆ ದೀಪಾವಳಿಗೆ ಒಂದು ಏನಾದರೂ ಹೊಸದು ತೊಗೊಳ್ಳೋದು ಚಿನ್ನ ಬೆಳ್ಳಿ ಅಥವಾ ಈ ರೀತಿ ವಾಷಿಂಗ್ ಮೆಷೀನು ಎಲ್ಲ ಫ್ರಿಜ್ಜು ಮೈಕ್ರೋವೇವು ಈ ಥರ ಒಂದು ತಗೊಳ್ಳೋದು ಅಭ್ಯಾಸ ಇದೆ ಹಾಗಾಗಿ ಈ ಸಾರಿ ಫ್ರಿಜ್ಜನ್ನು ತೊಗೊಂಡೆ ಟೆನ್ ಇಯರ್ಸ್ ಆದಮೇಲೆ ಚೇಂಜ್ ಮಾಡೋದು ಒಳ್ಳೇದು ಅಂತಾರೆ ಎಲೆಕ್ಟ್ರಾನಿಕ್ ಐಟಮ್ಸನ್ನು ಸೊ ಹಾಗಾಗಿ ಅದನ್ನು ಚೇಂಜ್ ಮಾಡಿದೆ ಈ ಸ್ಯಾರಿ ಕೂಡ ಮಕ್ಕಳ ಸೆಲೆಕ್ಷನ್ನೇ ನಾನು ಎರಡು ಸಾರಿ ತೊಗೊಂಡಾಗ ಕೂಡ ಮರೂನ್ ಕಲರನ್ನೇ ತೊಗೊಂಡಿದ್ದೆ ಈ ಸ್ಯಾರಿ ಮಕ್ಕಳು ಯಾವಾಗಲೇ ಔಟ್ ಆಫ್ ಫ್ಯಾಷನ್ನೇ ಆಗೋದಿಲ್ಲ ಅಂತ ಸಿಲ್ವರ್ ಕಲರು ಗ್ಲಾಸಿ ಲುಕ್ಕಲ್ಲಿ ತೊಗೊಂಡಿದ್ದಾರೆ ನಾನು ಮುಂಚೆ ಎಲ್ ಜಿಯನ್ನು ಇಟ್ಕೊಂಡಿದ್ದೆ ಫೈವ್ ಸ್ಟಾರ್ದು ಆದರೆ ಈಗ ಎಲ್ ಜಿಯಲ್ಲಿ ಏನಾಗಿದೆ ಅಂದರೆ ನಾನು ನೋಡುವಂಥ ಅಂದರೆ ನಮಗೆ ತ್ರೀ ಹಂಡ್ರೆಡ್ ಲೀಟರ್ಸು ತ್ರೀ ಟ್ವೆಂಟಿ ಲೀಟರ್ಸ್ ಬೇಕಾಗಿತ್ತು ಅದರಲ್ಲಿ ಮಿಲ್ಕ್ ಟ್ರೇನೇ ಇಲ್ಲ ಸೊ ಹಾಗಾಗಿ ಈ ಸಾರಿ ಎಲ್ ಜಿ ಬೇಡ ಅಂತ ಸ್ಯಾಮ್ಸಂಗನ್ನು ತೊಗೊಂಡಿದ್ದೀವಿ ಮತ್ತು ಎಲ್ಲ ಫ್ರಿಜ್ಜನ್ನು ಕನ್ವರ್ಟಬಲ್ ಮಾಡ್ಬೋದು ಅಂದರೆ ಫ್ರೋಸನ್ನ ನಾವು ಫ್ರಿಜ್ಜಾಗಿ ಕನ್ವರ್ಟ್ ಮಾಡ್ಕೋಬೋದು ಲಾಸ್ಟು ಇದ್ದಂಥದ್ದು ನನ್ನ ಹತ್ರ ಎಲ್ ಜಿ ಇದು ಬಂದು ಟೂ ಸಿಕ್ಸ್ಟಿ ಏಯ್ಟ್ ಲೀಟರ್ಸ್ ಇತ್ತು ಈ ಸ್ಯಾರಿ ತೊಗೊಂಡಿರೋದು ಸ್ವಲ್ಪ ದೊಡ್ಡದು ತ್ರೀ ಟ್ವೆಂಟಿ ಲೀಟರ್ಸ್ದು ತೊಗೊಂಡಿದ್ದೀನಿ ಆ್ಯಕ್ಚುಲಿ ಅದೇ ದೊಡ್ಡದು ನನಗೆ ಆದರೂ ಕೂಡ ಒಂದು ಸಾರಿ ತೊಗೊಳ್ಳೋದು ಸ್ವಲ್ಪ ನೋಡಿ ತೊಗೊಳ್ಳೋಣ ಅಂತ ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಆ ಜಾಗದಲ್ಲಿ ಬರುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ ಇತ್ತು ಆದರೆ ಕರೆಕ್ಟಾಗಿ ಕೂತಿದೆ ನೋಡಿ ದೀಪಾವಳಿ ಮಾರನೇ ದಿನ ಈ ಫ್ರಿಜ್ ಬಂತು ಸೊ ಅವರು ಒಳಗಡೆ ಕಿಚನ್ನಲ್ಲಿ ಇಡ್ತಾ ಇದ್ದಾರೆ ಸೊ ಅದಾದಮೇಲೆ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಸ್ಯಾಮ್ಸಂಗು ತುಂಬ ಚೆನ್ನಾಗಿದೆ ನಾನು ಮೈಕ್ರೋವೇವ್ ಇಟ್ಕೊಂಡಿದ್ದೆ ಹಾಗೆ ವಾಷಿಂಗ್ ಮೆಷಿನ್ ಕೂಡ ಇಟ್ಕೊಂಡಿದ್ದೆ ತುಂಬ ವರ್ಷಗಳು ಏನೂ ಪ್ರಾಬ್ಲಮ್ ಇಲ್ಲದೆ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಹಾಗಾಗಿ ಈ ಸಾರಿ ಫ್ರಿಜ್ಜು ಸ್ಯಾಮ್ಸಂಗ್ಗೆ ಸ್ಯಾಮ್ಸಂಗನ್ನು ತೊಗೊಂಡಿದ್ದೀನಿ ಹಾಗೆ ಹಸ್ಬೆಂಡು ಅದರಲ್ಲಿ ಐಸ್ ಟ್ರೇ ಇರುತ್ತಲ್ಲ ಅದನ್ನ ರಿಮೂವ್ ಮಾಡ್ತಾ ಇದ್ದಾರೆ ತುಂಬ ಸ್ಪೇಷಿಯಸ್ ಆಗಿದೆ ಚೆನ್ನಾಗಿ ಶೆಲ್ಫ್ಗಳಲ್ಲಿ ಸುಮಾರು ಐಟಮ್ಗಳನ್ನು ಇಟ್ಕೋಬೋದು ಹಾಗೆ ಆಗಿ ವೆಜಿಟೇಬಲ್ ಬಾಕ್ಸ್ ಇದೆ ಅಲ್ಲ ಅದು ಸುಮಾರು ದೊಡ್ಡದಿದೆ ನನ್ನ ಹಳೆ ಫ್ರಿಜ್ಗಿಂತನೂ ಇದರಲ್ಲಿ ಸುಮಾರಾಗಿ ನಾವು ವೆಜಿಟೇಬಲ್ಸನ್ನು ಸ್ಟೋರ್ ಮಾಡ್ಕೋಬೋದು ಹಾಗೆ ಅಂತ ನಾನು ಪೂರ್ತಿ ಇದರಲ್ಲಿ ಸ್ಟೋರ್ ಮಾಡ್ಕೊಂಡು ಬಿಡ್ತೀನಿ ಇದ್ರ ಮೇಲೆ ತುಂಬ ಡಿಪೆಂಡ್ ಅಂತ ನಾನು ಹೇಳೋದಿಲ್ಲ ಫುಡ್ ಐಟಮ್ಸನ್ನು ನಾನು ಆದಷ್ಟು ಕಡಿಮೆ ಮಾಡ್ತೀನಿ ಫ ಅದನ್ನು ಸ್ಟೋರ್ ಮಾಡ್ಕೊಳ್ಳಲ್ಲ ಮೇಯ್ನಾಗಿ ಡ್ರೈ ಫ್ರೂಟ್ಸು ಸ್ವಲ್ಪ ಸ್ಪೈಸಸ್ಸು ಹಾಗೆ ಮಿಲ್ಕ್ ಪ್ರಾಡಕ್ಟ್ಸನ್ನು ನಾನು ಇದರಲ್ಲಿ ಸ್ಟೋರ್ ಮಾಡಲಿಕ್ಕೆ ಪ್ರಿಫರ್ ಮಾಡ್ತೀನಿ ಮತ್ತೆ ಶಶಿಕಲಾ ಕೇಳಿದರು ನೀವು ಹಾಲನ್ನ ಮೊಸರನ್ನ ಹೀಗೆ ಹೇಗೆ ಸ್ಟೋರ್ ಮಾಡ್ತೀರಾ ಅಂತ ಕೇಳಿದರು ಹಾಲನ್ನು ಸ್ಟೋರ್ ಮಾಡೋ ಪ್ರಮೇಯನೇ ಇರಲ್ಲ ಯಾಕೆಂತಂದರೆ ನಮಗೆ ಒಂದಿನ ಲೇಟಾಗಿ ಸಿಕ್ಕತ್ತೆ ಹಾಗೆ ಯಾವತ್ತು ಸಿಕ್ಕಿರುತ್ತೋ ಆವತ್ತಿನ ದಿನವೇ ಯೂಸ್ ಮಾಡಬೇಕು ಅಂತ ಆ ಪ್ಯಾಕೆಟಲ್ಲಿ ಬರೆದಿರುತ್ತೆ ಸೊ ಹಾಗಾಗಿ ಅದನ್ನು ಸ್ಟೋರ್ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಹಾಗೆ ಹಾಲನ್ನು ಸುಮಾರು ಸಾರಿ ಕುದಿಸೋದು ಕೂಡ ಒಳ್ಳೆಯದಲ್ಲ ಯಾಕೆಂದರೆ ಅದರಲ್ಲಿರುವ ನ್ಯೂಟ್ರಿಯನ್ಸು ಒಟ್ಟೋಗಿಬಿಡುತ್ತೆ ಆಲ್ರೆಡಿ ನಮಗೆ ಪ್ಯಾಶ್ಚರೈಸ್ ಆಗಿ ಬರುತ್ತೆ ಅದರಲ್ಲಿರುವ ಫ್ಯಾಟ್ ಕಂಟೆಂಟ್ನೆಲ್ಲ ತೆಗೆದುಬಿಟ್ಟು ನಮಗೆ ಪ್ಯಾಕ್ ಮಾಡಿ ಕಳಿಸ್ತಾರೆ ಅದರಲ್ಲಿ ನಾವು ಮತ್ತೆ ಕುದಿಸಿ ಕುದಿಸಿ ಅಥವಾ ಸ್ಟೋರ್ ಮಾಡಿಡೋದು ಅಷ್ಟೊಂದು ಸೇಫಲ್ಲ ಇನ್ನು ಮೊಸರಿನ ವಿಷಯಕ್ಕೆ ಬಂದರೆ ಮೊಸರು ನಾನು ಹೊರಗಡೆ ತುಂಬಾ ರೇರಾಗಿ ತೊಗೊಳ್ಳೋದು ಮನೆಯಲ್ಲೇ ಮಾಡ್ತೀನಿ ಮನೇಲಿ ಮಾಡುವಂಥ ಮೊಸರಾಗಿದ್ದರೆ ಮೂರು ಅಥವಾ ನಾಲ್ಕು ದಿನ ಇಟ್ಕೋಬೋದು ಅದಕ್ಕಿಂತ ಜಾಸ್ತಿ ಅಂದರೆ ಸ್ವಲ್ಪ ಹುಳಿ ಬರ್ಬೋದು ಅಥವಾ ಸ್ಮೆಲ್ಲಿ ಒಂದು ರೀತಿ ಸ್ಮೆಲ್ ಬರ್ಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ನಾವು ಮಿಲ್ಕ್ ಪ್ರಾಡಕ್ಟ್ಸ್ ಅಂದರೆ ಹಾಲು ಮೊಸರನ್ನ ಜಾಸ್ತಿಯಾಗಿ ಇಟ್ಕೋಬಾರ್ದು ಕೆಲವರು ಐಸ್ ಐಸ್ಟೈಲಿ ಅಥವಾ ಐಸ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ಇಟ್ಕೊಂಡು ಆಮೇಲೆ ಯಾವಾಗಲೂ ಯೂಸ್ ಮಾಡ್ತಾರೆ ಅದು ಅಷ್ಟೊಂದು ಸೇಫ್ ಅಲ್ಲ ಅಂತ ಅನಿಸುತ್ತೆ ಸೊ ಶಶಿಕಲಾ ಅವ್ರು ಕೇಳಿದ್ದ ಕ್ವೆಶನ್ಗೆ ಆನ್ಸರ್ ಮಾಡಿದ್ದೀನಿ ಸೊ ನಾನು ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಮಧ್ಯೆ ಕ್ಲಿಕ್ ಮಾಡಿ ರೀತಿ ಮಾಡೋದ್ರಿಂದ ನನ್ನ ಹೊಸ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಸಿಕ್ಕುತ್ತೆ ಆವಾಗ ಮರೀದೆ ನನ್ನ ವೀಡಿಯೋಸನ್ನು ನೋಡ್ಬೋದು ಈಗ ಆರ್ಗನೈಸ್ ಹೇಗೆ ಮಾಡಿದ್ದೀನಿ ತುಂಬ ಸಿಂಪಲ್ಲಾಗಿ ಆರ್ಗನೈಸ್ ಮಾಡಿದ್ದೀನಿ ಹಾಗೆ ಜಾಸ್ತಿ ನಾನು ಸ್ಟೋರ್ ಮಾಡ್ಕೊಳ್ಳೋದಿಲ್ಲ ಫ್ರಿಜ್ಜಲ್ಲಿ ತುಂಬ ರೇರಾಗಿ ಯೂಸ್ ಮಾಡುವಂಥದ್ದು ಮಾತ್ರ ಇಟ್ಕೊಳ್ತೀನಿ ತುಂಬ ಡಿಪೆಂಡ್ ಆಗಿ ಕೂಡ ಇಲ್ಲ ಹಾಲು ಇವತ್ತಿಂದೆ ಸೊ ಮತ್ತು ನಾನು ಆದಷ್ಟು ಸ್ಟೀಲ್ ಬಾಕ್ಸ್ಗಳನ್ನು ಪ್ರಿಫರ್ ಮಾಡ್ತೀನಿ ಹಾಗೆ ಸ್ಟೀಲ್ ಅಂದರೆ ಇಲ್ಲಿ ಪ್ಲಾಸ್ಟಿಕ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀರಾ ಇದು ಫುಡ್ ಗ್ರೇಡೆಡು ವೇರ್ದು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿಕ್ಕೆ ಹೇರ್ ಟೈಟ್ ಡಬ್ಬ ಅದು ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಅದನ್ನು ಇಟ್ಕೊಂಡಿದ್ದೀನಿ ಈಗ ಡೋರಲ್ಲಿ ನೋಡಿ ಸ್ಪೈಸಸ್ಸು ಲಿಮಿಟೆಡಾಗಿ ಯೂಸ್ ಮಾಡದೇ ಇರುವಂಥ ಸ್ಪೈಸಸ್ಸು ಜ್ಯೂಸ್ ಬಾಟ್ಲು ಉಪ್ಪಿನಕಾಯಿ ಹಾಗೆ ಚಾಕ್ಲೇಟ್ ಸಿರಪು ಈ ಥರದ್ದೆಲ್ಲ ಫ್ರಿಜ್ಜಲ್ಲಿ ಡೋರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಇದೇ ರೀತಿ ಇನ್ನೊಂದು ವಿಡಿಯೋದಂಗೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ವರ್ಗೆ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ